ಯಾರ ಪಾಲಾಗುತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್? ಮಂಡ್ಯ ಟಿಕೆಟ್ ದೋಸ್ತಿಗ ಅಥವಾ ಸ್ವಾಭಿಮಾನಿ ಸುಮಲತಗ ಅನ್ನುವಂತಹ ಬಹಳ ಕುತೂಹಲ ಅಂತೂ ಇದ್ದೇ ಇದೆ. ಮಂಡ್ಯ, ಹಾಸನ, ಕೋಲಾರಕ್ಕೆ ಜೆಡಿಎಸ್ ಒಂದ್ ಕಡೆ ಪಟ್ಟನ್ನ ಹಿಡಿದಿದೆ, ಇತ್ತ ಸುಮಲತಾ ಅವರಿಗೆ ಟೆನ್ಷನ್ ಶುರುವಾಗಿದೆ. ಇನ್ನು ಟಿಕೆಟ್ ಕೈ ತಪ್ಪುವ ಹಿನ್ನೆಲೆಯಲ್ಲಿ ಅಲರ್ಟ್ ಆದ್ರ ಹಾಗಾದ್ರೆ ಸಂಸದೆ ಸುಮಲತಾ ಅಂಬರೀಷ್, ಮಂಡ್ಯ ಕ್ಷೇತ್ರದಲ್ಲಿ ಶುರುವಾಗುತ್ತಾ ಸ್ವಾಭಿಮಾನಿ ಪಾಲಿಟಿಕ್ಸ್. ಈಗಾಗಲೇ ಜೆಡಿಎಸ್ನ ದಳಪತಿಗಳು ಅಮಿತ್ ಶಾ ಅವರನ್ನ ಭೇಟಿಯಾಗಿ ಈ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ನಡೆಸಿದ್ದಾರೆ. ಅತ್ತ ಅಮಿತ್ ಶಾ ಅವರನ್ನ ಭೇಟಿಯಾಗ್ತಾ ಇದ್ದಂತೆ ಸುಮಲತಾ ಅಂಬರೀಷ್ ಅವರು ನಿನ್ನೆಯೂ ಕೂಡ ತಮ್ಮ ಆಪ್ತ ಬಳಗದ ಜೊತೆಗೆ ಮೀಟಿಂಗ್ ಅನ್ನ ಮಾಡಿದ್ರು, ಇವತ್ತೂ ಕೂಡ ಸಭೆಯನ್ನ ಕರೆದಿದ್ದಾರೆ. ಇವತ್ತು ಮಹತ್ವದ ಸಭೆಯನ್ನ ಸಂಸದೆ ಸುಮಲತಾ ಅಂಬರೀಷ್ ಅವರು ಕರೆದಿದ್ದಾರೆ. ಬಿಜೆಪಿಯೊಂದಿಗಿನ ಮೈತ್ರಿ ಕುರಿತು ಬೆಂಬಲಿಗರ ಜೊತೆಗೆ ಅವರು ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಒಂದು ವೇಳೆ ಬಿಜೆಪಿ ಏನಾದರೂ ಟಿಕೆಟ್ ಅನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಪಕ್ಷೇತರವಾಗಿ ನಿಲ್ಬೇಕಾ ಅನ್ನುವಂತಹ ವಿಚಾರಕ್ಕೂ ಸಂಬಂಧಪಟ್ಟಂತೆ ಅವರು ಚರ್ಚೆಯನ್ನ ಮಾಡ್ತಾರೆ. ಮೈತ್ರಿಯಿಂದ ಟಿಕೆಟ್ ತಪ್ಪಿದ್ರೆ ಮುಂದಿನ ನಡೆಯ ಬಗ್ಗೆ ಸುಮಲತಾ ಅವರು ಚರ್ಚೆಯನ್ನ ಮಾಡ್ತಾರೆ. ಮಂಡ್ಯದಲ್ಲಿ ಸ್ವಾಭಿಮಾನವೋ ಅಥವಾ ಮಗನ ಭವಿಷ್ಯಕ್ಕಾಗಿ ಮೈತ್ರಿಯೋ ಅನ್ನುವಂತಹ ಒಂದು ಕುತೂಹಲ ಇದೆ. ಇಂದಿನ ಕಾರ್ಯಕರ್ತರ ಸಭೆಯಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಚರ್ಚೆಯನ್ನ ಮಾಡಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ ಸಂಸದೆ ಸುಮಲತಾ ಅವರು. ಇವತ್ತಿನ ಸಭೆಯಲ್ಲಿ ಮೈತ್ರಿ ಹಾಗೂ ಮುಂದಿನ ಬೆಳವಣಿಗೆಗಳ ಬಗ್ಗೆ ಅವರು ಚರ್ಚೆಯನ್ನು ಮಾಡ್ತಾರೆ. ಬಳಿಕ ದೆಹಲಿ ನಾಯಕರಿಗೆ ತಮ್ಮ ನಿರ್ಧಾರವನ್ನ ತಲುಪಿಸುವ ಸಾಧ್ಯತೆ ಇದೆ. ಇನ್ನ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಡೆಸ್ಕ್ ನಿಂದ ಲೈವ್ ಆಗಿ ಜಾಯ್ನ್ ಆಗ್ತಾ ಇದ್ದಾರೆ ಚಂದ್ರಶೇಖರ್. ಗಮನಿಸಬಹುದು, ನಿನ್ನೆಯೂ ಕೂಡ ಸುಮಲತಾ ಅಂಬರೀಷ್ ಅವರು ಮೀಟಿಂಗ್ ಅನ್ನ ಮಾಡಿದ್ರು, ಇವತ್ತೂ ಕೂಡ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅವರಿಗೆ ಮುಂದಿನ ಸ್ಟೆಪ್ ಏನ್ ತಗೋಬೇಕು ಅನ್ನೋ ಗೊಂದಲ ಇದೆಯಾ ಹೇಗೆ ಅಂತ? ಅಲ್ಲೇನಷ್ಟೇ, ಖಂಡಿತವಾಗ್ಲು ಲೋಕಸಭಾ ಚುನಾವಣೆ ಹತ್ರ ಆಗ್ತಿದ್ದಂತೆ ಒಂದಷ್ಟು ಗೊಂದಲಗಳಿಗೂ ಕೂಡ ತೆರೆಯುವಂತ ಕೆಲಸ ಆಗ್ಬೇಕಾಗಿತ್ತು. ಆದ್ರೆ ಎಲ್ಲೊಂದು ಕಡೆ ಇನ್ನೂ ಕೂಡ ಗೊಂದಲ ಮುಂದುವರೆದಿರ್ತಕ್ಕಂಥದ್ದು. ಒಂದು ಕಡೆ ಸುಮಲತಾ ಅವರು ನಾನೇ ಸ್ಪರ್ಧೆ ಮಾಡ್ತೀನಿ ಅಥವಾ ಬಿಜೆಪಿ ಅಭ್ಯರ್ಥಿಗೆ ಟಿಕೆಟ್ ಅನ್ನು ಕೊಡಿ ನಾವು ಗೆಲ್ಸ್ಕೊಂಡು ಬರ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಜೆ ಡಿ ಎಸ್ ಈಗಾಗಲೇ ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆಯಾಗಿದೆ. ಸೊ ಹೀಗಾಗಿ ಮಂಡ್ಯ, ಹಾಸನ ಮತ್ತು ಕೋಲಾರ ಈಗಾಗಲೇ ಬಹುತೇಕ ಜೆ ಡಿ ಎಸ್ ಪಾಲಾಗಿದೆ ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. ಸೊ ಹೀಗಾಗಿ ಬಹುತೇಕ ಜೆ ಡಿ ಎಸ್ಗೆ ಮಂಡ್ಯ ಕ್ಷೇತ್ರವನ್ನು ಬಿಟ್ಕೊಡ್ಬೋದಂಥ ಸಾಧ್ಯತೆಗಳ ಹಿನ್ನೆಲೆಯಲ್ಲಿ ಈಗ ಸುಮಲತಾ ಅವರು ಸಭೆಯನ್ನು ಕರೆದಿರತಕ್ಕಂಥದ್ದು. ತಮ್ಮ ಆಪ್ತರು ಮತ್ತು ಅಂಬರೀಷ್ ಅವರ ಬೆಂಬಲಿಗರು ಕೂಡ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಜೆ ಪಿ ನಗರದ ನಿವಾಸ ಏನಿದೆ ಅಂಬರೀಷ್ ಅವರ ಮನೆ, ಆ ಮನೆಯಲ್ಲಿ ಇವತ್ತು ಸಭೆಯನ್ನು ಕೂಡ ನಡೆಸ್ತಾ ಇರತಕ್ಕಂಥದ್ದು. ಸಂಜೆ 4 ಅಥವಾ 5 ಗಂಟೆಗೆ ಈ ಸಭೆ ಆರಂಭವಾಗುತ್ತೆ. ಸಭೆ ಆರಂಭವಾದಂಥ ಸಂದರ್ಭದಲ್ಲಿ ನಮ್ಮ ಮುಂದಿನ ನಡೆ ಹೇಗಿರಬೇಕು, ಒಂದು ವೇಳೆ ನಮಗೆ ಟಿಕೆಟ್ ಅನ್ನು ಕೊಟ್ಟರೆ ಅಥವಾ ನನಗೆ ಟಿಕೆಟ್ ಕೊಟ್ಟರೆ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೋಬೇಕು, ಅಥವಾ ಜೆ ಡಿ ಎಸ್ ಸಿ ಕೊಟ್ಟರೆ ನಮ್ಮ ನಿಲುವು ಹೇಗಿರಬೇಕು ಅನ್ನೋದು. ಯಾಕಂತಂದ್ರೆ ಅಧಿಕೃತವಾಗಿ ಈಗ ಸುಮಲತಾ ಅವರು ಬಿಜೆಪಿಗೆ ಬೆಂಬಲವನ್ನು ನೀಡಿ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಸೊ ಆ ರೀತಿ ಏನಾದರೂ ಗೊಂದಲ ಇದೆಯಾ ಇಲ್ವಾ, ಏನೆಲ್ಲ ಮಾಡಬಹುದು ಅನ್ನುವಂಥ ಬಗ್ಗೆ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ. ಥ್ಯಾಂಕ್ ಯು ಚಂದ್ರಶೇಖರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.